ಮನೆಯ ಫ್ರಿಡ್ಜ್ನಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿದ್ದ ಟಿವಿ, ಫ್ರಿಡ್ಜ್, ಬಟ್ಟೆ ಬರೆ ಸೇರಿದಂತೆ ದವಸ ಧಾನ್ಯ ಸುಟ್ಟು ಕರಕಲಾಗಿದೆ. ಫ್ರಿಡ್ಜ್ನಿಂದ ಹೊಗೆ ಬರುತ್ತಿದ್ದನ್ನ ನೋಡಿದ ತಾಯಿ ಮತ್ತು ಇಬ್ಬರು ಮಕ್ಕಳು ಮನೆಯಿಂದ ಹೊರಗೋಡಿ ಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕು ಬೆಡಿಗಾನಹಳ್ಳಿ ಮುನಿಕೃಷ್ಣಪ್ಪ ಎನ್ನುವವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಬೆಂಕಿಯ ಕೆನ್ನಾಲಿಗೆ ರಭಸಕ್ಕೆ ಮನೆ ಮೇಲಿನ ಶೀಟ್ಗಳು, ಅಡುಗೆ ಮನೆಯಲ್ಲಿದ್ದ ವಸ್ತುಗಳು, ಸೋಫಾ ಸೆಟ್ ಸುಟ್ಟು ಕರಕಲಾಗಿದೆ. ಸುದ್ದಿ ಗೊತ್ತಾಗಿ ಹೊರಗಿಂದ ಬಂದ ಯಜಮಾನ ನೀರಿನಿಂದ ಬೆಂಕಿ ನಂದಿಸಿದ್ದಾನೆ. ಒಂದೇ ಮನೆಯಲ್ಲಿ 8 ಜನ ವಾಸವಿದ್ದು ಇಂದು ಸಂಜೆ 3:30 ವೇಳೆಗೆ ಘಟನೆ ನಡೆದಿರೋದ್ರಿಂದ ಎಲ್ಲರೂ ಕೆಲಸಕ್ಕೆ ಹೋಗಿದ್ರು. ಬೆಂಕಿಯನ್ನ ನೀರಿಂದ ನಂದಿಸಿದ್ದರಿಂದ ಪಕ್ಕದ ಮನೆಗಳಿಗೆ ಬೆಂಕಿ ವ್ಯಾಪಿಸದಂತೆ ಎಚ್ಚರ ವಹಿಸಿದ್ದಾರೆ. ಆದರೂ ಮನೆ ಒಳಗಿನ ಎಲ್ಲಾ ಗೋಡೆಗಳು ಬೆರಕು ಬಿಟ್ಟಿವೆ. ಸದ್ಯಕ್ಕೆ ಮನೆಯವರೆಲ್ಲ ಪಕ್ಕದ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಬಿಡ್ಗಾನಲ್ಲಿ ನಮ್ಮ ಹೆಸರು ಮುನರಾಜು ಅಂತ. ನಾವು ಕೆಲಸಕ್ಕೆ ಹೋಗಿದ್ರೆ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಫ್ರಿಡ್ಜ್ ಅನ್ಕೊಂಡ್ಬಿಟ್ಟಿದೆ ಅಂತ ಮನೇಲಿ ಫೋನ್ ಮಾಡಿದ್ರೆ, ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ 15 ನಿಮಿಷ ಆಗಿತ್ತು. ಬರೋಷ್ಟೊತ್ತಿಗೆ ಎಲ್ಲ ಸುಟ್ಟೋಗಿತ್ತು, ಮನೆ ಒಳಗಡೆ ಹೋಗೋಕ್ಕಾಗಿಲ್ಲ. ಅದರಿಂದ ಮೇಲೆ ಶೀಟೆಲ್ಲ ಹೊಡೆದಾಕಿ ಒಳಗಡೆ ನೀರು ಹಾಕಿ ಎಲ್ಲ ನೋಡೋಷ್ಟೊತ್ತಿಗೆ ಮನೆಯಲ್ಲಿರೋ ದವಸ ಧಾನ್ಯಗಳು, ಬಟ್ಟೆ ಬರೆ, ಬೀರು, ಫ್ರಿಜ್ಜು ಎಲ್ಲ ಒಂದು ಕಡೆ ಏನು ಇಲ್ದಿರೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ನಮಗೆ 2 ಲಕ್ಷ ನಷ್ಟ ಆಗಿದೆ. ಅದು ಏನಾದ್ರು ಪರಿಹಾರ ಕೊಡಬೇಕು ಅಂತ ಕೇಳ್ಕೊಂತೀವಿ ಸರ್. 1:30 ಆಗಿತ್ತು, ನಾವು ಬರೋಷ್ಟೊತ್ತಿಗೆ 3:20 ಟೈಮ್ ಎಷ್ಟೊತ್ತಾಗಿತ್ತು ಅಷ್ಟೊತ್ತಿಗೆ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಅಗ್ನಿಶಾಮಕ ದಳದವರಾಗಲಿ, ವಿದ್ಯುತ್ ಇಲಾಖೆಯವರಾಗಲಿ ಇನ್ನೂ ಬಂದು ನೋಡಿಲ್ಲ, ವಿಚಾರಿಸಿಯೂ ಇಲ್ಲ. ಕೆ ಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.